ಹಾಯ್ ಎವ್ರಿವನ್, ನಾವೆಲ್ಲ ಸಂತೋಷದಿಂದ ಸೆಲೆಬ್ರೇಟ್ ಮಾಡುವಂಥ ದಿನ ಬರ್ತಾ ಇದೆ ಅಲ್ವಾ, ಅದೇ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನ. ಒಂದು ಸಾರಿ ಭಾರತ ಅಂತ ಅಂದ ತಕ್ಷಣ ನಮಗೆಲ್ಲ ತುಂಬಾ ಹೆಮ್ಮೆ ಆಗುತ್ತೆ. ಯಾಕಂದರೆ ಇಲ್ಲಿನ ಕಲೆ ಅಂಥದ್ದು, ಸಂಸ್ಕೃತಿ, ಜನ, ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಮಹಾನ್ ವ್ಯಕ್ತಿಗಳು ಮತ್ತು ಸ್ಮಾರಕಗಳು, ಹೀಗೆ ಹೇಳ್ತಾ ಹೋದರೆ ಒಂದ ಎರಡ ಮುಗಿಯೋದೇ ಇಲ್ಲ. ಈ ಕಾರಣಕ್ಕೇ ಭಾರತಕ್ಕೆ ವಿವಿಧತೆಯಲ್ಲಿ ಏಕತೆ ಸಾಧಿಸಿರೋ ಅಂಥ ದೇಶ ಅಂತ ಹೇಳೋದು. ಅಂದಹಾಗೆ ಇದೇ ಆಗಸ್ಟ್ 15ಕ್ಕೆ ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕು 75 ವರ್ಷಗಳು ಕಳೆಯುತ್ತವೆ. ಸೊ ತಮಗೆಲ್ಲರಿಗೂ ಮುಂಚಿತವಾಗಿ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಸ್ವಾತಂತ್ರ್ಯ ಸಿಕ್ಕಿದಾಗಿಂದ ಇಲ್ಲಿ ತನಕ 75 ವರ್ಷಗಳ ಈ ಜರ್ನಿಯಲ್ಲಿ ಭಾರತ ದೇಶ ಸಾಧಿಸಿರುವಂತಹ ಮೈಲ್ಸ್ಟೋನ್ಸ್ ಕ್ಯಾಪ್ಚರ್ ಮಾಡುವ ಮೂಲಕ ಸಾಫ್ಟ್ವೇರ್ ಜಿಯಾಂಟ್ ಆದಂತಹ ಗೂಗಲ್ನವರು ಭಾರತಕ್ಕೆ ಒಂದು ರೀತಿಯ ಗಿಫ್ಟ್ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಹೋದ ಶುಕ್ರವಾರ ರಿಚ್ ಆರ್ಚಿವ್ಸ್ ಮತ್ತು ಈ ದೇಶದ ಕಥೆಯನ್ನು ಹೇಳಲು ಆರ್ಟಿಸ್ಟಿಕ್ ಇಲ್ಯುಸ್ಟ್ರೇಷನ್ಸ್ ಒಳಗೊಂಡ ವೈಬ್ರೆಂಟ್ ಆನ್ಲೈನ್ ಪ್ರಾಜೆಕ್ಟ್ ಡ್ರಾಯಿಂಗ್ಗಳನ್ನು ಅನಾವರಣಗೊಳಿಸಿದ್ದಾರೆ. ಇದರ ಹೆಸರು ಇಂಡಿಯಾ ಕಿ ಉಡಾನ್, ದ ಪ್ರಾಜೆಕ್ಟ್ ಎಕ್ಸಿಕ್ಯೂಟೆಡ್ ಬೈ ಗೂಗಲ್ ಆರ್ಟ್ಸ್ ಆ್ಯಂಡ್ ಕಲ್ಚರ್. ಈ ಮೂಲಕ ದೇಶದ ಸಾಧನೆಗಳನ್ನು ಗೂಗಲ್ ಆಚರಿಸ್ತಾ ಇದೆ ಮತ್ತು ಕಳೆದ 75 ವರ್ಷಗಳಲ್ಲಿ ಭಾರತದ ಅಚಲವಾದ ಮತ್ತು ಅಸ್ಥಿರವಾದ ಮನೋಭಾವವನ್ನು ಕೂಡ ಇದು ಆಧರಿಸಿದೆ. ಇಟ್ ಈಸ್ ಥೀಮ್ಡ್ ಆನ್ ದ ಅನ್ವೇವರಿಂಗ್ ಆ್ಯಂಡ್ ಅನ್ಡೈಯಿಂಗ್ ಸ್ಪಿರಿಟ್ ಆಫ್ ಇಂಡಿಯಾ ಓವರ್ ದ ಪಾಸ್ಟ್ 75 ಇಯರ್ಸ್. ಯೂನಿಯನ್ ಕಲ್ಚರ್ ಮತ್ತು ಟೂರಿಸಂ ಮಿನಿಸ್ಟರ್ ಜಿ ಕಿಶನ್ ರೆಡ್ಡಿ ಮತ್ತು ಸೀನಿಯರ್ ಆಫೀಷಿಯಲ್ಸ್ ಆಫ್ ದ ಕಲ್ಚರ್ ಮಿನಿಸ್ಟ್ರಿ ಜೊತೆಗೆ ಗೂಗಲ್ನ ಆಫೀಷಿಯಲ್ಸ್ ಉಪಸ್ಥಿತಿಯಲ್ಲಿ ಶುಕ್ರವಾರ ಡೆಲ್ಲಿಯ ಸುಂದರ್ ನರ್ಸರಿಯಲ್ಲಿ ಈ ಪ್ರೋಗ್ರಾಂ ಆಫೀಷಿಯಲಿ ಲಾಂಚ್ ಆಯಿತು. 75 ವರ್ಷಗಳ ಸ್ವಾತಂತ್ರ್ಯದ ಸ್ಮರಣಾರ್ಥ ರಾಷ್ಟ್ರವ್ಯಾಪಿ ಆಚರಣೆಗಳ ಭಾಗವಾಗಿ ಗೂಗಲ್ ಅನೌನ್ಸ್ಡ್ ಇಟ್ಸ್ ಕೊಲಾಬ್ರೇಷನ್ ವಿತ್ ದ ಮಿನಿಸ್ಟ್ರಿ ಆಫ್ ಕಲ್ಚರ್. ಇವರು ಕಾಂಟ್ರಿಬ್ಯೂಷನ್ಸ್ ಆಫ್ ಇಂಡಿಯನ್ಸ್ ಅಂದರೆ ಭಾರತೀಯರ ಕೊಡುಗೆಗಳು ಮತ್ತು 1947ರಿಂದ ಭಾರತದ ವಿಕಾಸವನ್ನು ಪ್ರದರ್ಶಿಸುವ ಇನ್ಫಾರ್ಮೇಟಿವ್ ಆನ್ಲೈನ್ ಕಂಟೆಂಟನ್ನು ನೀಡೋದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಗೌರ್ಮೆಂಟ್ನ ಆಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡುವುದಾಗಿ ಗೂಗಲ್ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಇದರ ಜೊತೆ ಜೊತೆಗೆ ಗೂಗಲ್ನವರು ಒಂದು ಪಾಪ್ಯುಲರ್ ಕಂಟೆಸ್ಟ್ ಬಗ್ಗೆ ಅನೌನ್ಸ್ ಮಾಡಿದರು. ಅದೇನೆಂದರೆ 2022ರ ಪಾಪ್ಯುಲರ್ ಡೂಡಲ್ ಫಾರ್ ಗೂಗಲ್ ಕಂಟೆಸ್ಟ್. ಇದರ ಥೀಮ್ ಬಗ್ಗೆ ಹೇಳೋದಾದರೆ ಇನ್ ದ ನೆಕ್ಸ್ಟ್ 25 ಇಯರ್ಸ್ ಮೈ ಇಂಡಿಯಾ ವಿಲ್, ಅಂದರೆ ಮುಂದಿನ 25 ವರ್ಷಗಳಲ್ಲಿ ನನ್ನ ಭಾರತವು, ಈ ವಿಷಯದ ಬಗ್ಗೆ ಇದೆ. ಈ ಕ್ಲಾಸಸ್ ಅಂದರೆ 1ರಿಂದ 10ನೇ ತರಗತಿಯ ಸ್ಟೂಡೆಂಟ್ಸ್ಗಳಿಗೆ ಪ್ರವೇಶ ಮುಕ್ತವಾಗಿದೆ. ಸೊ ನಿಮ್ಮಲ್ಲಿ ಯಾರಾದರೂ 1ರಿಂದ 10 ತರಗತಿ ಓದ್ತಾ ಇರುವಂಥ ಮಕ್ಕಳಿದ್ರೆ ಈ ಕಾಂಟೆಸ್ಟ್ನಲ್ಲಿ ಭಾಗವಹಿಸಬಹುದು. ಡೂಡಲ್ ಫಾರ್ ಗೂಗಲ್ನ ವಿನ್ನರ್ಸ್ಗಳಿಗೆ ಮಕ್ಕಳ ದಿನ ಅಂದರೆ ನವೆಂಬರ್ 14ರಂದು ಭಾರತದಲ್ಲಿನ ಗೂಗಲ್ ಹೋಮ್ ಪೇಜ್ನಲ್ಲಿ ತಮ್ಮ ಆರ್ಟ್ ವರ್ಕ್ ನೋಡಬಹುದು ಮತ್ತು 5 ಲಕ್ಷ ರೂಪಾಯಿಗಳ ಕಾಲೇಜ್ ಸ್ಕಾಲರ್ಶಿಪ್ ಜೊತೆಗೆ ಅವರ ಸ್ಕೂಲ್ ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೆ 2 ಲಕ್ಷ ರೂಪಾಯಿಗಳ ಟೆಕ್ನಾಲಜಿ ಪ್ಯಾಕೇಜ್ ಇರುತ್ತೆ. ಅ ರಿಕಗ್ನಿಷನ್ ಆಫ್ ಅಚೀವ್ಮೆಂಟ್ ಅಂದರೆ ಕೈಂಡ್ ಆಫ್ ಸರ್ಟಿಫಿಕೇಟ್. ಮತ್ತು ಗೂಗಲ್ ಹಾರ್ಡ್ವೇರ್ ಮತ್ತು ಫನ್ ಗೂಗಲ್ ಕಲೆಕ್ಟಬಲ್ಸ್ ಇರುವಂತಹ ಬಹುಮಾನವಾಗಿ ಪಡೀತಾರೆ. ಅಷ್ಟೇ ಅಲ್ಲದೆ 4 ಗ್ರೂಪ್ ವಿನ್ನರ್ಸ್ ಮತ್ತು 15 ಫೈನಲಿಸ್ಟ್ಗಳು ಸಹ ಎಕ್ಸೈಟಿಂಗ್ ಪ್ರೈಸಸ್ಗಳನ್ನು ಗೆಲ್ಲುತ್ತಾರೆ ಅಂತ ಗೂಗಲ್ ಆಫೀಷಿಯಲ್ಸ್ ಆಲ್ರೆಡಿ ತಿಳಿಸಿದ್ದಾರೆ. ಹರ್ ಘರ್ ತಿರಂಗ ಕುರಿತು ವಿಶೇಷವಾದ ಡೂಡಲನ್ನು ಕ್ರಿಯೇಟ್ ಮಾಡುವಂತೆ ರೆಡ್ಡಿಯವರು ಗೂಗಲ್ ಟೀಮ್ಗೆ ಒತ್ತಾಯ ಮಾಡ್ತಾರೆ. ತಮ್ಮ ಭಾಷಣದಲ್ಲಿ ಅವರು 3,000ಕ್ಕೂ ಹೆಚ್ಚು ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ಗಳ ಬೌಂಡ್ರೀಸ್ ಡಿಜಿಟಲ್ ಮ್ಯಾಪಿಂಗ್ನಲ್ಲಿ ಕಲ್ಚರ್ ಮಿನಿಸ್ಟ್ರಿಗೆ ಸಹಾಯ ಮಾಡಬಹುದು ಗೂಗಲ್ ಅಂತ ಕೇಳ್ಕೊಂಡಿದ್ದಾರೆ. ಇದು ಸೈಟ್ಗಳ ಬೆಟರ್ ಮಾನಿಟರಿಂಗ್ ಮತ್ತು ಅತಿಕ್ರಮಣವನ್ನು ಚೆಕ್ ಮಾಡಲು ಕೂಡ ಸಹಾಯ ಮಾಡುತ್ತದೆ. ಇನ್ಫ್ಯಾಕ್ಟ್ ಇದರಿಂದ ರೇರ್ ಅರ್ಚೈವಲ್ ಮೆಟೀರಿಯಲ್ಗಳು ಡಿಜಿಟೈಸೇಷನ್ಗೂ ಸಹಾಯ ಮಾಡಬಹುದು ಅಂತ ಅವರು ಹೇಳಿದರು. ಆದ್ದರಿಂದ ಗೌರ್ಮೆಂಟ್ನ ಟ್ರಾನ್ಸ್ಫಾರ್ಮೇಟಿವ್ ಜರ್ನಿಯಲ್ಲಿ ಮತ್ತು ಭಾರತದ ಪ್ರವಾಸೋದ್ಯಮ ಸ್ಥಳಗಳನ್ನು ಪ್ರಮೋಟ್ ಮಾಡೋದಕ್ಕೆ ಗೂಗಲ್ ಟೀಮ್ಗೆ ಅವರು ಕೇಳ್ಕೊಂಡಿದ್ದಾರೆ. 75 ವರ್ಷಗಳ ಭಾರತದ ಸ್ವಾತಂತ್ರ್ಯವನ್ನು ಗುರುತಿಸೋದಕ್ಕೆ ಗೂಗಲ್ ತನ್ನ ಪ್ರಾಡಕ್ಟ್ಸ್ ಮತ್ತು ಸರ್ವಿಸ್ ಮುಖಾಂತರ ಸೀರೀಸ್ ಆಫ್ ಸ್ಪೆಷಲ್ ಇನಿಷಿಯೇಟಿವ್ಸ್ ಲಾಂಚ್ ಮಾಡುವುದಾಗಿ ಹೇಳಿದ್ದಾರೆ. ಮತ್ತು ಈ ಆಚರಣೆಗಳ ಕೇಂದ್ರ ಭಾಗ ಅಂತಂದರೆ ಇಂಡಿಯಾ ಕಿ ಉಡಾನ್ ಎಂಬ ಟೈಟಲ್ನ ಹೊಸ ಆನ್ಲೈನ್ ಕಲೆಕ್ಷನ್ ಆಗಿದೆ. ಇದು ಗೂಗಲ್ನ ಆರ್ಟ್ಸ್ ಆ್ಯಂಡ್ ಕಲ್ಚರ್ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇದೆ. ಈ ವೆಬ್ಸೈಟ್ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಇತಿಹಾಸಕ್ಕೆ ಗೌರವ ಸಲ್ಲಿಸುತ್ತೆ. ಅಷ್ಟೇ ಅಲ್ಲದೆ ಕಳೆದ 75 ವರ್ಷಗಳ ಐಕಾನಿಕ್ ಕ್ಷಣಗಳನ್ನು ಕೂಡ ಇದು ಒಳಗೊಂಡಿರುತ್ತದೆ. ಇದು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ಪ್ರಕಟವಾಗಿದ್ದು ಮಿನಿಸ್ಟ್ರಿ ಆಫ್ ಟೂರಿಸಂ ಅಂದರೆ ಪ್ರವಾಸೋದ್ಯಮ ಸಚಿವಾಲಯ, ದ ಮ್ಯೂಸಿಯಂ ಆಫ್ ಆರ್ಟ್ ಆ್ಯಂಡ್ ಫೋಟೋಗ್ರಫಿ ಅಂದರೆ ಕಲೆ ಮತ್ತು ಛಾಯಾಗ್ರಹಣ ಮ್ಯೂಸಿಯಂ, ದ ಹೆರಿಟೇಜ್ ಡೈರೆಕ್ಟರೇಟ್ ಆಫ್ ದ ಇಂಡಿಯನ್ ರೈಲ್ವೇಸ್, ದ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್ ಮತ್ತು ದಸ್ತಕರಿ ಹಾತ್ ಸಮಿತಿ ಇವೆಲ್ಲವುಗಳು ಸೇರಿದಂತೆ ವಿವಿಧ ಸಂಸ್ಥೆಗಳ ಪ್ರದರ್ಶನಗಳ ಜೊತೆಗೆ 10 ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅವರುಗಳೆಲ್ಲರೂ ರಚಿಸಿರುವಂತಹ 120ಕ್ಕೂ ಹೆಚ್ಚು ಇಲ್ಯುಸ್ಟ್ರೇಷನ್ಸ್ ಹಾಗೂ 21 ಕಥೆಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಜನರಿಗೆ ಅವಕಾಶ ನೀಡ್ತಾ ಇದೆ.
ಈ ಇನಿಷಿಯೇಟಿವ್ನಿಂದ ಭಾರತದ ರಿಮಾರ್ಕೆಬಲ್ ಮೂಮೆಂಟ್ಸ್ ಅಂದರೆ ಆ ಎಲ್ಲ ಕ್ಷಣಗಳ ವಿಶಿಷ್ಟವಾದ ನೋಟವನ್ನು ಜನರು ನೋಡಬಹುದು ಮತ್ತು ಭಾರತದ ಆಧುನಿಕ ಇತಿಹಾಸ ಅಂದರೆ ಮಾಡರ್ನ್ ಹಿಸ್ಟ್ರಿಯಲ್ಲಿ ಕೆಲವು ಮೆಮೊರೇಬಲ್ ಮೂಮೆಂಟ್ಸ್ ಮತ್ತು ಅದರ ಐಕಾನಿಕ್ ಪರ್ಸ್ನಾಲಿಟೀಸ್, ಅದರ ಹೆಮ್ಮೆಯ ಸೈಂಟಿಫಿಕ್ ಮತ್ತು ಸ್ಪೋರ್ಟಿಂಗ್ ಅಚೀವ್ಮೆಂಟ್ಸ್ ಮತ್ತು ಭಾರತದ ಮಹಿಳೆಯರು ಜಗತ್ತನ್ನು ಹೇಗೆ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ ಇವೆಲ್ಲವುಗಳನ್ನು ತಿಳಿದುಕೊಳ್ಳಲು ಜನರಿಗೆ ಅವಕಾಶ ಕಲ್ಪಿಸ್ತಾ ಇದೆ. ಈ ಸ್ಮರಣಾರ್ಥ ಸಂಗ್ರಹಗಳನ್ನು ಭಾರತ ಮತ್ತು ಜಗತ್ತಿನಾದ್ಯಂತ ಜನರಿಗೆ ಆರ್ಕೈವ್ಸ್ ಅಥವಾ ಆರ್ಟಿಸ್ಟ್ರಿಗಳ ಮಿಶ್ರಣದೊಂದಿಗೆ ತೋರ್ಪಡಿಸಲಾಗುವುದು ಅಂತ ಗೂಗಲ್ ಹೇಳಿದ್ದಾರೆ. ಗೂಗಲ್ನ ಆರ್ಟ್ಸ್ ಆ್ಯಂಡ್ ಕಲ್ಚರ್ನ ಸೀನಿಯರ್ ಪ್ರೋಗ್ರಾಮ್ ಮ್ಯಾನೇಜರ್ ಸೈಮನ್ ರೈನ್ ಅವರು ಈ ಪ್ರಾಜೆಕ್ಟ್ ಒಂದು ಇಲ್ಯುಸ್ಟ್ರೇಟರ್ಸ್ ಡೆಮಾನ್ಸ್ಟ್ರೇಟ್ ಮಾಡಲಾದಂಥ ಆರ್ಟಿಸ್ಟಿಕ್ ಟ್ಯಾಲೆಂಟ್ನೊಂದಿಗೆ ಶ್ರೀಮಂತ ಅರ್ಚೈವಲ್ ವಿಷಯಗಳನ್ನು ಹೊಂದಿದೆ ಅಂತ ಹೇಳಿದರು. ಗಾಳಿಪಟದ ಆಕಾರದ ಡಿಜಿಟಲ್ ಸ್ಕ್ರೀನ್ ಮತ್ತು ರಿಯಾಲಿಟಿ ಎಕ್ಸ್ಪೀರಿಯೆನ್ಸಸ್, ಹಾಗೆಯೇ ಇತರ ಟೆಕ್ ಡ್ರಿವನ್ ಎಕ್ಸ್ಪೀರಿಯೆನ್ಸಸ್ಗಳೊಂದಿಗೆ ಡಿಜಿಟಲ್ ಕಲೆಕ್ಷನ್ನ ಫಿಸಿಕಲ್ ರೆಪ್ರೆಸೆಂಟೇಷನ್ ಕೂಡ ಆಲ್ರೆಡಿ ಸೆಟಪ್ ಆಗಿದೆ. ಕಳೆದ 75 ವರ್ಷಗಳ ಭಾರತದ ಪ್ರಯಾಣವನ್ನು ವಿವರಿಸೋದಕ್ಕೆ ಗಾಳಿಪಟವನ್ನು ಆಪ್ಟಿಮಿಸ್ಟಿಕ್ ಮೆಟಾಫರ್ ಅಂದರೆ ಆಶಾವಾದಿ ರೂಪಕವಾಗಿ ಇಲ್ಲಿ ಬಳಸಿದ್ದೀವಿ ಅಂತ ಹೇಳಿದರು. ಇದು ಭಾರತ ಮತ್ತು ಭಾರತ ನಿವಾಸಿಗಳ ಅಲ್ಲದೇ ಇರುವಂತಹ ಆಡಿಯನ್ಸ್ಗೆ ಕೂಡ ಎಜುಕೇಟ್ ಮಾಡೋದಕ್ಕೆ ಮತ್ತು ಭಾರತದ ಕಥೆಯ ಬಗ್ಗೆ ತಿಳಿದುಕೊಳ್ಳಲು ಎಲ್ಲರಿಗೂ ಅವಕಾಶ ನೀಡುತ್ತೆ ಅಂತ ಸೈಮನ್ ರೀನ್ ಅವರು ಹೇಳಿದರು. ಭಾರತದಲ್ಲಿ ತನ್ನ 10 ವರ್ಷಗಳು ಸಾಗಿಸಿದ ಗೂಗಲ್ ಆರ್ಟ್ಸ್ ಆ್ಯಂಡ್ ಕಲ್ಚರ್ ಈ ದೇಶದ ಶ್ರೀಮಂತ ಸಂಸ್ಕೃತಿಯನ್ನು ಹಲವು ರೀತಿಯಲ್ಲಿ ಪ್ರದರ್ಶಿಸಿದೆ. ಭಾರತದಲ್ಲಿ 100ಕ್ಕೂ ಹೆಚ್ಚು ಪಾರ್ಟ್ನರ್ಗಳೊಂದಿಗೆ ಕೆಲಸ ಮಾಡ್ತಾ ಇದೆ. ಇದು ದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರಪಂಚದಾದ್ಯಂತ ಜನರಿಗೆ ತರ್ತಾ ಇದೆ. ಸೊ ಈ ಟಾಪಿಕ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ.